ದಯಮಾಡಿ ಆಸ್ಪತ್ರೆ ಮುಗಿದ ಬಳಿಕ ನಿಮ್ಮ ಆರೋಗ್ಯಕ್ಕೆ ಶುಭವಾಗಲಿ ಎಂದು ನಿಮ್ಮ ಮನೆಯ ದೇವರನ್ನು ಪ್ರಾರ್ಥಿಸಿ ಹೇಗಾದರೂ ಮಾಡಿ. ಆಂಧ್ರಪ್ರದೇಶದ ಎನ್ಟಿಆರ್ ಜಿಲ್ಲೆಯ ಮೈಲವರನ್ನಲ್ಲಿರುವ ಖಾಸಗಿ ಆಸ್ಪತ್ರೆಯ ವಿಜಯವಾಡದ ವೈದ್ಯರು 1 ಮೀಟರ್ ಉದ್ದದ ಬಟ್ಟೆಯನ್ನು ಬಿಟ್ಟು ಹೋದ ವಿಷಯದ ಬಗ್ಗೆ ಮಾತನಾಡೋಣ. 8 ತಿಂಗಳ ಹಿಂದೆ ಗರ್ಭಕಂಠ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ 51 ವರ್ಷದ ಮಹಿಳೆಯ ಹೊಟ್ಟೆ. ಮಾಹಿತಿಯ ಪ್ರಕಾರ ಅನು ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕರು ಗರ್ಭಾಶಯವನ್ನು ತೆಗೆದ ನಂತರ ಆಕೆಯ ಹೊಟ್ಟೆಯಲ್ಲಿ ಬಟ್ಟೆಯನ್ನು ಬಿಟ್ಟಿದ್ದಾರೆ. ಕೆಲವು ವಾರಗಳ ನಂತರ ಮಹಿಳೆಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿತು. ಆಕೆಯ ಕುಟುಂಬಸ್ಥರು ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ದು ಹಲವಾರು ಬಾರಿ ಸಿಟಿ ಸ್ಕ್ಯಾನ್ ಮಾಡಿಸಿದರು, ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಅಂತಿಮವಾಗಿ ಅವರು ಅಲ್ಟ್ರಾಸೋನೋಗ್ರಫಿ ನಂತರ ವಿಜಯವಾಡದ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದರು. ವೈದ್ಯರು ತುಣುಕನ್ನು ಪತ್ತೆ ಹಚ್ಚಿದರು. ಹೊಟ್ಟೆಯೊಳಗಿನ ಬಟ್ಟೆ ಮತ್ತು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದುಹಾಕಲಾಗಿದೆ. ಅವರು ಹೊಟ್ಟೆಯಲ್ಲಿ 1 ಮೀಟರ್ ಉದ್ದದ ಬಟ್ಟೆಯನ್ನು ಕಂಡು ಆಘಾತಕ್ಕೊಳಗಾಗಿದ್ದಾರೆ. ರೋಗಿ ಕ್ರಿವಿಡಿ ಶಿವ ಪಾರ್ವತಿ ಮಚಲಿಪಟ್ಟಣದಿಂದ ಬಂದವರು ಮತ್ತು ವೈದ್ಯಕೀಯ ನಿರ್ಲಕ್ಷ್ಯದಿಂದ ಆಘಾತಕ್ಕೊಳಗಾಗಿದ್ದಾರೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.